ಏರ್ಪೋರ್ಟ್ ಉದ್ಘಾಟನೆಗೆ ಬರೊಬ್ಬರಿ ಭರ್ಜರಿ ಭೋಜನ ಕೂಡ ವ್ಯವಸ್ಥೆ ಮಾಡಲಾಗಿದೆ ಭರ್ಜರಿಯಾಗಿ ಬೆಳಗಿನ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ ತಿಂಡಿಗೆ ಬಿಸಿಬೇಳೆ ಬಾತ್ ಮೊಸರನ್ನ ಪಲಾವ್ ಮೈಸೂರು ಪಾಕ್ ಕೂಡ ಅಲ್ಲಿ ಸಿದ್ಧಪಡಿಸಲಾಗಿದೆ ಒಟ್ಟಾರೆ 10,000 ಮಂದಿಗೆ ತಿಂಡಿಯ ವ್ಯವಸ್ಥೆಯನ್ನು ಸದ್ಯಕ್ಕೆ ಮಾಡಲಾಗಿದೆ ತಿಂಡಿಯ ವಿತರಣೆಗಂತಾನೆ 20ಕ್ಕೂ ಹೆಚ್ಚು ಕೌಂಟರ್ ಗಳನ್ನು ಅಲ್ಲಿ ಓಪನ್ ಮಾಡಲಾಗಿದೆ ಒಂದು ಏರ್ಪೋರ್ಟ್ ಉದ್ಘಾಟನೆಗೆ ಸಾಕಷ್ಟು ಜನ ಬರುವಂತ ನಿರೀಕ್ಷೆ ಕೂಡ ಇದೆ ಅದರ ಜೊತೆಗೆ ಯಡಿಯೂರಪ್ಪನವರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಅವರು ಹಲವಾರು ಅಭಿಮಾನಿಗಳು ಬಿಜೆಪಿಯ ಕಾರ್ಯಕರ್ತರು ಬೇರೆ ಬೇರೆ ಗಣ್ಯರು ಎಲ್ಲರೂ ಕೂಡ ಬರ್ತಿದ್ದಾರೆ ಸೋ ಹಾಗಾಗಿ ಅವರೆಲ್ಲರಿಗೂ ಕೂಡ ಊಟ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಾ ಬೇರೆ ಬೇರೆ ಖಾದ್ಯಗಳನ್ನು ಅಲ್ಲಿ ಸಿದ್ಧಪಡಿಸಲಾಗಿದೆ 10,000 ಮಂದಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮೆನು ಏನೇನಿದೆ ಅಂತ ನೋಡೋದಾದ್ರೆ ಬಿಸಿಬೇಳೆ ಬಾತ್ ಮೊಸರನ್ನ ಪಲಾವ್ ಮೈಸೂರು ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪಾಕಿದೆ ಇನ್ನು ಭರ್ಜರಿಯಾಗಿ ಬೆಳಗಿನ ತಿಂಡಿಯ ವ್ಯವಸ್ಥೆ ಕೂಡ ಮಾಡಲಾಗಿದೆ ಬಾಣಸಿಗರು ಅದೆಲ್ಲ ವ್ಯವಸ್ಥೆಯನ್ನ ಮಾಡುತ್ತಾ ಇರುವಂತ ದೃಶ್ಯವನ್ನ ಗಮನಿಸಬಹುದಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಕೂಡ ಅಲ್ಲಿ ಬರ್ತಾರೆ ಯಾಕಂದ್ರೆ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಗ್ತಾ ಇದೆ ಅನ್ನೋದೇ ಅವರಿಗೆ ದೊಡ್ಡ ಸಂತಸ ಯಾಕಂದ್ರೆ ತುಂಬಾ ವರ್ಷಗಳಿಂದ ನಮಗೆ ಒಂದು ಏರ್ಪೋರ್ಟ್ ಮಾಡ್ಕೊಡಿ ಏರ್ಪೋರ್ಟ್ ಮಾಡ್ಕೊಡ್ತೀವಿ ಅಂತ ಯಡಿಯೂರಪ್ಪನವರು ಹೇಳಿದ ನಂತರ ಭರವಸೆ ನೀಡಿದ ನಂತರ ಯಾವಾಗ ಏರ್ಪೋರ್ಟ್ ಆಗುತ್ತೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ದರು ಸೋ ಆ ಸುಸಂದರ್ಭ ಇವತ್ತು ಬಂದ್ಬಿಟ್ಟಿದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಜನ ಬರುವಂತ ನಿರೀಕ್ಷೆ ಇದೆ ಬಂದಿದ್ದಾರೆ ಕೂಡ ಈಗಾಗಲೇ ಯಡಿಯೂರಪ್ಪನವರ ಹುಟ್ಟು ಹಬ್ಬ ಬೇರೆ ಸೋ ಹಾಗಾಗಿ ಊಟ ತಿಂಡಿಯ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಅದರ ದೃಶ್ಯವನ್ನ ಗಮನಿಸಬಹುದು ಕೊಡಿ